ವೀಕ್ಷಕರೇ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಅದ್ದೂರಿ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ನ್ಯೂ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಭಾನುವಾರ ಬೆಳಗ್ಗೆ ಸ್ಕೇಟಿಂಗ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಈ ರ್ಯಾಲಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಎಸ್ಐಟಿಯಿಂದ ಟೌನ್ ಹಾಲ್ ಸರ್ಕಲ್ ವರೆಗೆ ನಡೆದ ರ್ಯಾಲಿಗೆ ಸ್ವಾತಂತ್ರ್ಯ ಹೋರಾಟಗಾರ ರೇವಣ್ಣನವರು ಚಾಲನೆ ನೀಡಿದರು. ಸರ್ ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ನಮ್ಮ ಸಂಸ್ಥೆಯಿಂದ ಒಂದು ರ್ಯಾಲಿಯನ್ನು ಏರ್ಪಡಿಸಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕಾಗಿ ನಾವು ಒಂದು ವ್ಯವಸ್ಥೆ ಮಾಡಿಕೊಂಡು ಇವತ್ತು ಬೆಳಗ್ಗೆ 8 ಗಂಟೆಯಿಂದ SIT ಮುಖ್ಯ ದ್ವಾರದಿಂದ ಟೌನ್ ಹಾಲ್ವರೆಗೆ ಒಂದು ರ್ಯಾಲಿಯನ್ನು ಮಾಡಿದ್ದೇವೆ. ಇದರಲ್ಲಿ ಸುಮಾರು 350 ಜನ ಸ್ಕೇಟರ್ಗಳು ಪಾಲ್ಗೊಂಡಿದ್ದಾರೆ. ಇದನ್ನು ಉದ್ಘಾಟನೆಯನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ TL ರೇವಣ್ಣ ಅವರು ಮಾಡಿದರು. ನಾಗಣ್ಣನವರು ಪ್ರಜಾಪ್ರಗತಿ ಸಂಪಾದಕರು ನಾಗಣ್ಣವರು ಇದ್ದರು. ಅದರ ಜೊತೆಯಲ್ಲಿ ನಮ್ಮ ನಿಕಟಪೂರ್ವ ಉಪಮಹಾಪೌರರು ತುಮಕೂರು ಮಹಾನಗರ ಪಾಲಿಕೆಯ PS ರೂಪಶ್ರೀ ಅವರು ಇದ್ದರು. ಇವರೆಲ್ಲರ ಜೊತೆಗೆ ನಾವು ಅಲ್ಲಿಂದ SIT ಮೇನ್ಗಟ್ಟಿಯಿಂದ ಟೌನ್ ಹಾಲ್ವರೆಗೆ ಒಂದು ರ್ಯಾಲಿಯನ್ನು ತೆಗೆದೀವಿ. ಇದಕ್ಕೆ ನಮ್ಮ ಕ್ರೀಡಾಭಾರತಿ ಶ್ರೀನಿವಾಸ ಅವರು ಬಹಳ ನಮಗೆ ಒಂದು ಸಹಾಯನ ಮಾಡಿ ಈ ಒಂದು ರ್ಯಾಲಿ ಯಶಸ್ವಿಯಾಗಲಿಕ್ಕೆ ಸಂಪೂರ್ಣ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಸ್ಕೇಟಿಂಗ್ 75ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಅದ್ಧೂರಿಯಾಗಿ ಆಚರಿಸಿ ಒಂದು 300-350 ಸ್ಕೇಟರ್ಸ್ಗಳು ನಮ್ಮಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಮಧುಕುಮಾರ್ ಅಂತ. ಈ ಸಂಘದ ಅಧ್ಯಕ್ಷರಾಗಿ 25 ವರ್ಷದಿಂದ ಈ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ. ತುಮಕೂರಿನಲ್ಲಿ ವಾರ್ಡ್ ನಂಬರ್ 30ರಲ್ಲಿ ವೋಟರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಭಾರತದ ಚುನಾವಣಾ ಆಯೋಗದ ಸೂಚನೆಯಂತೆ ಮತದಾರರ ವೋಟರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡುವ ಕಾರ್ಯಕ್ರಮವನ್ನು ತುಮಕೂರಿನ ವಾರ್ಡ್ ನಂಬರ್ 30 ಕುವೆಂಪು ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಈ ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿಷ್ಣುವರ್ಧನ್ ರವರ ನೇತೃತ್ವದಲ್ಲಿ ವಹಿಸಿದ್ದರು. ಇದೇ ವೇಳೆ ಮಹಾನಗರ ಸದಸ್ಯ ವಿಷ್ಣುವರ್ಧನ್ ಮಾತನಾಡಿ, ಚುನಾವಣಾ ಆಯೋಗವು ವೋಟರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗಳ ಜೋಡಣೆ ಮಾಡುವುದನ್ನ ಕಡ್ಡಾಯ ಮಾಡಿದ್ದು ಈ ಭಾಗದ ಜನರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಏನು ಇವತ್ತು ನಮ್ಮ 30ನೇ ವಾರ್ಡಲ್ಲಿ ಒಂದು ಭಾರತ ಚುನಾವಣಾ ಆಯೋಗ ಏನು ಆಧಾರ್ ಕಾರ್ಡ್ನ ಒಂದು ಮತದಾನ ಚೀಟಿನ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡುವಂಥ ಕಾರ್ಯ ಕಡ್ಡಾಯ ಮಾಡಿದರೆ ಆ ನಿಮಿತ್ತವಾಗಿ ನಮ್ಮ 30ನೇ ವಾರ್ಡಲ್ಲಿ ವಿಶೇಷವಾಗಿ ನಮ್ಮ 30ನೇ ವಾರ್ಡಲ್ಲಿ ಎಲ್ಲ ಮನೆ ಮನೆಗೂ ಕೂಡ ಒಂದು ಮೆಸೇಜ್ ಕೊಟ್ಟು ಈ ದಿನ ನಮ್ಮ ಏನು ನಮ್ಮ ಕುವೆಂಪು ಒಂದು ಗ್ರಂಥಾಲಯ ಇದೆ, ಆ ಗ್ರಂಥಾಲಯದಲ್ಲಿ ಆ ಒಂದು ಆಧಾರ್ನ ಒಂದು ವೋಟರ್ ಐಡಿನ ಆಧಾರ್ನಿಗೆ ಜೋಡಣೆ ಮಾಡುವಂಥ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ಸಂಜೆ ತನಕ ನಡೀತಾ ಇದೆ. ಸುಮಾರು ಇಲ್ಲಿಗಾಗಲೇ ಸುಮಾರು ಒಂದು 500 ಜನಕ್ಕೂ ಹೆಚ್ಚು ಈ ಒಂದು ಜೋಡಣೆ ಕಾರ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡ್ಕೊಂಡಿದ್ದಾರೆ ನಮ್ಮ 30ನೇ ವಾರ್ಡ್ ಎಲ್ಲ ಪ್ರಜ್ಞಾವಂತ ನಾಗರಿಕರು. ಈಗಲೂ ಕೂಡ ನಾನು ಹೇಳೋದೇನು ಅಂದರೆ ನಮ್ಮ ವಾರ್ಡಿನ ಎಲ್ಲ ಮತದಾರರು ಏನು ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಜೋಡಣೆ ಮಾಡಬೇಕು. ನಂತರದಿಂದಲ್ಲಿ ಒಂದು ಮತದಾನ ನೀವೇನಾದರೂ ಜೋಡಣೆ ಆಗದಲ್ಲ ಇದ್ದರೆ ಮತದಾನ ಕೈ ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲರೂ ಜೋಡಣೆ ಮಾಡಬೇಕು ಅಂತೇಳಿ ನಾನು ಆ ಒಂದು ಮಾಧ್ಯಮದ ಮುಖಾಂತರ ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ. ವಿಷ್ಣುವರ್ಧನ್ ಅಂತೇಳಿ 30ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯ. ಬಿಡಿಸಿಸಿ ಬ್ಯಾಂಕ್ನಿಂದ ಹಸು ಸಾಲಕ್ಕೆ 5 ಲಕ್ಷದವರೆಗೆ ಸಾಲ ನೀಡಲಾಗುತ್ತಿದೆ. ಅದರಲ್ಲಿ 1 ಲಕ್ಷ ಶೆಡ್ ನಿರ್ಮಾಣಕ್ಕೆ ನೀಡಲಾಗುವುದು. 30 ಪೈಸೆ ಬಡ್ಡಿ ದರದಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಭೂಮಿ ಆಧಾರಿತವಾಗಿ ಸಾಲವನ್ನು ನೀಡಲಾಗುವುದು. ಪ್ರತಿ ರೈತರು ಇದರ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಎಂದು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಾಮೇನಹಳ್ಳಿ ರಮೇಶ್ ದೇವನಹಳ್ಳಿಯಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿ ಆವತಿ ರೈತರ ಸೇವಾ ಸಹಕಾರ ಸಂಘದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಎಸ್ಎಸ್ಎನ್ಗಳ ಮೂಲಕವೇ ಸಾಲ ಸೌಲಭ್ಯಗಳನ್ನು ನೀಡಲಾಗುವುದು ಗ್ರಾಮೀಣ ಪ್ರದೇಶಗಳು ಸದೃಢವಾಗಿ ಬೆಳೆಯಲು ಸಹಕಾರಿಯಾಗಿದೆ. ಹೊಸ ಹೊಸ ಸಾಲಗಳನ್ನು ನೀಡಲಾಗುತ್ತಿದೆ. ಕೆಸಿಸಿ ಸಾಲ 2 ಲಕ್ಷದವರೆಗೆ ಶೂನ್ಯ ಬಡ್ಡಿದರದಲ್ಲಿ ನೀಡಲಾಗುತ್ತಿದೆ. ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿದರದಲ್ಲಿ 5 ಲಕ್ಷದವರೆಗೆ ನೀಡಲಾಗುತ್ತಿದೆ ಎಂದರು. ಮನೆ ಸದಸ್ಯಗಳ ಬೇರೆ ಸಂದರ್ಭಗಳಲ್ಲಿ ಸಮಸ್ಯೆ, ಇದು ಲಾಭದಲ್ಲಿದೆಯಾ ನಷ್ಟದಲ್ಲಿದೆಯಾ ಅಥವಾ ಇವರು ಏನಾದರೂ ಹೊಸ ಹೊಸ ಚಟುವಟಿಕೆಗಳು ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗೋದು ಈ ಒಂದು ವಾರ್ಷಿಕ ಸಭೆ ಮುಖಾಂತರ. ಸರ್ಕಾರ ಅದಕ್ಕಾಗಿ ವರ್ಷಕ್ಕೊಂದು ಸರಿ ವಾರ್ಷಿಕ ಮಹಾಸಭೆ ಮಾಡಿ ಎಲ್ಲ ಸಂಘದ ಸರ್ವ ಸದಸ್ಯರ ಮುಂದೆ ನಿಮ್ಮ ಎಲ್ಲ ಪೂರ್ತಿ ಚಟುವಟಿಕೆ ಸಹಕಾರ ಸಂಘದ ಏನೇನು ಚಟುವಟಿಕೆ ಇದೆ ಅವ್ರ ಮುಂದೆ ಇಡಬೇಕು, ಅವರ ಸಲಹೆಗಳು ತಗೋಬೇಕು, ಅದು ಒಳ್ಳೇದಾಗಿದ್ದರೆ ಮುಂದುವರಿಸ್ಬೇಕು, ಅದು ಚೆನ್ನಾಗಿಲ್ಲ ಅದು ರೈತರಿಗೆ ಮಾರಕ ಅಥವಾ ರೈತರಿಗೆ ತೊಂದರೆ ಆಗ್ತದೆ ಅಂದರೆ ಅದನ್ನು ನಿಲ್ಲಿಸಬೇಕು, ಅದು ಇನ್ನೇನಾದರೂ ಹೊಸ ಮಾಡೋದಿದ್ರೆ ಅವರಿಂದ ಸಲಹೆ ಪಡೆದು ಮಾಡಬೇಕು, ಒಟ್ಟಾರೆ ಸಂಸ್ಥೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಸಲಹೆ ಪಡೆಯೋಕ್ಕಾಗಿನೇ ವಾರ್ಷಿಕ ಮಹಾಸಭೆನ ಸರ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ 24ನೇ ತಾರೀಕು ಒಳಗಡೆ ಮಾಡಬೇಕು ಅಂತೇಳಿ ಸರ್ಕಾರ ಕಾನೂನನ್ನು ರೂಪಿಸಿದೆ. ಅದರಡಿಯಲ್ಲಿ ಇವತ್ತು ವಾರ್ಷಿಕ ಮಹಾಸಭೆ ನಡೀತಾ ಇದೆ. ಇಷ್ಟೊತ್ತು ಜಿಲ್ಲಾ ಬ್ಯಾಂಕ್ ಸಂಬಂಧಪಟ್ಟಂಗೆ ಮೊನ್ನೆ ನಮ್ಮ ನಿರ್ದೇಶಕರು ವೀರಾಜ್ ಸೊಣ್ಣಪ್ಪನವರು ನಮ್ಮ ಗಮನ ತಂದವರು. ಆದರೂ ಸರ್ಕಾರದಿಂದ ಸಾಕಷ್ಟು ಕೆಲವೊಂದು ಸಾರಿ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ಈಗ ನಾವು 6 ತಿಂಗಳಿಂದ ಜಿಲ್ಲಾ ಬ್ಯಾಂಕಿಂದ ಯಾವುದೇ ಸಾಲ ಕೊಡೋಕ್ಕಾಗಿಲ್ಲ. ಅದು ಸರ್ಕಾರದಲ್ಲಿ ಆಗ್ತಕ್ಕಂಥ ಕೆಲವು ಅಡೆತಡೆಗಳಿಂದಾಗಿ ಈ RBI, ರಿಸರ್ವ್ ಬ್ಯಾಂಕು, ಬಡ್ಡಿ ದರ, ರೇಪೋ ದರ ಈ ನಡುವೆ ಈ 3-4 ಬಾರಿ 6 ತಿಂಗಳಲ್ಲಿ ಜಾಸ್ತಿ ಮಾಡಿದ್ರು. ಆ ಜಾಸ್ತಿ ಮಾಡಿದ್ರಾಗಿ ಸರ್ಕಾರ ಕೊಡೋಂಥ ಸಹಾಯಧನಕ್ಕೂ ನಾವು ಕೊಡೋ ಬಡ್ಡಿಗೂ ವ್ಯತ್ಯಾಸಗಳಾಗಿ ಬ್ಯಾಂಕ್ಗಳಿಗೆ 2-3% ಇಂಟ್ರೆಸ್ಟ್ ನಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದಾಗಿ ಸ್ವಲ್ಪ ಇದಾಗಿ ಅಡೆತಡೆ ಆಗಿ ಬ್ಯಾಂಕಿಂದ ಸಾಲ ವಿತರಣೆ ಆಗಿಲ್ಲ 6 ತಿಂಗಳಿಂದ, ಕಳೆದ 6 ತಿಂಗಳಿಂದ. ಇನ್ನು ಆವತಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎಸಿ ನಾಗರಾಜ್ ಮಾತನಾಡಿ, ಈ ಭಾಗದಲ್ಲಿ ದ್ರಾಕ್ಷಿ ಮತ್ತು ಇತರೆ ತರಕಾರಿ, ಹಣ್ಣು, ಹೂ ಬೆಳೆಗಾರರು ಹೆಚ್ಚು ಇದ್ದಾರೆ.
ಸಹಕಾರಿ ಕ್ಷೇತ್ರಗಳು ಬೆಳವಣಿಗೆಯಾದರೆ ಮಾತ್ರ ರೈತರ ಸರ್ವಾಂಗೀಣ ಏಳಿಗೆ ಸಾಧ್ಯ. ಸರ್ಕಾರ ಸಹಕಾರಿ ಸಂಸ್ಥೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು ಮತ್ತು ಕ್ಷೇತ್ರಗಳಲ್ಲಿ ಒಳ್ಳೆಯ ಆಡಳಿತವನ್ನು ನೀಡುವ ಆಡಳಿತ ಮಂಡಳಿಗೆ ಬೆಂಬಲವನ್ನು ನೀಡಿದಾಗ ಸಹಕಾರಿ ಕ್ಷೇತ್ರಗಳು ಹೆಚ್ಚಿನ ಅಭಿವೃದ್ಧಿ ಮತ್ತು ರೈತರಿಗೆ ಹೆಚ್ಚಿನ ಸಹಕಾರವನ್ನು ನೀಡಲು ಸಾಧ್ಯವಾಗುತ್ತದೆ ಎಂದರು. ಸಾಯಂಕಾಲ 7 ಗಂಟೆವರೆಗೂ ಆ ಒಂದು ವ್ಯಾಪಾರ ಮಳಿಗೆ ತೆಗೆಯೋದಕ್ಕೆ ಅನುಕೂಲ ಮಾಡಿದ್ದೀರಿ. ನಾವೆಲ್ಲ ಬೇರೆ ಖಾಸಗಿಯವರ ಹತ್ರ ಹೋಗೋ ಬದಲು ರೀಸನಬಲ್ ರೇಟ್ ಕ್ಯಾಶ್ ಕೊಟ್ಟು ತಗೊಂಡೋಗುವಂತ ವ್ಯವಸ್ಥೆ ಇದೆ. ದಯವಿಟ್ಟು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನ ನಮಗೆ ಭೂಸಾ ಹಿಂಡಿ ಮತ್ತೆ ಎಲ್ಲ ಏನು ಎಲ್ಲ ಗೊಬ್ಬರಗಳು ರಸಗೊಬ್ಬರಗಳು ಮತ್ತೆ ಹಿಂಡಿಗಳು ಇದೆಲ್ಲ ವಹಿವಾಟು ಜಾಸ್ತಿ ಆಗಿ ಏನು ನಮಗೆ ಆ ಗೋಡೌನ್ ಸಾಕಾಗ್ತಾ ಇರಲಿಲ್ಲ. ಅಕ್ಕಿ ಹೋಲ್ಸೇಲ್ ಐತೆ ಮತ್ತೆ ರೀಟೇಲ್ ಐತೆ, ಇಷ್ಟು ಗೋಡೌನ್ ಸಾಕಾಗ್ತಿದ್ದಕ್ಕೆ ಈ ಪಕ್ಕದಲ್ಲಿ ಈ ಒಂದು ಜಾಗ ತಗೊಂಡು ಇದೊಂದು ದೊಡ್ಡ ಗೋಡೌನ್ ಈ ಒಂದು ಸಾಲಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಇದನ್ನು ಸಹ ಇವತ್ತು ಮಾಡ್ತಾ ಇದ್ದೀರಿ. ಇದಾದ ನಂತರ ನಾವು ಹಿಂದೆ ಒಂದು GPM ಅಲ್ಲಿ ಹೇಳಿದ್ರಿ, ಬಿಜ್ವಾರದಲ್ಲಿ ಒಂದು 100x80 ನಮ್ಮ ಜಾಗ ಇದೆ, ಅಲ್ಲಿ ಒಂದು ದೊಡ್ಡ ಗೋಡೌನ್ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು NCDCಗೆ ಮತ್ತೆ ನಮ್ಮ BDCC ಬ್ಯಾಂಕ್ ಮುಖಾಂತರ ನಾವೊಂದು ಅದ್ರ ನಮ್ಮ ಹೆಚ್ಚಾಗುತ್ತೆ, 1 ಕೋಟಿ ಒಳಗಡೆ ಇರಬೇಕು ಅನ್ನೋದು ತಾಂತ್ರಿಕ ತೊಂದರೆ ಇರೋದ್ರಿಂದ ಮತ್ತೊಮ್ಮೆ ಅದನ್ನ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಕಳಿಸ್ಕೊಟ್ಟು ಅಲ್ಲಿನೂ ಸಹ ಈ ಸಾಲಿನಲ್ಲಿ ಒಂದು ಗೋಡೌನ್ ಮತ್ತೆ ನಮ್ಮ ಅಂಗಡಿಗಳು ಅಲ್ಲಿ ಬಾಡಿಗೆ ಅಂಗಡಿಗಳಲ್ಲಿ ನಾವು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ಅಂಗಡಿ ಮಳಿಗೆಗಳು ಸಹ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವು ಚರ್ಚೆ ಮಾಡಿದ್ರಿ. ಮುಂದಿನ ಒಂದು GPM ಅಷ್ಟೊತ್ತಿಗೆ ಅಲ್ಲಿ ಕೂಡ ಒಂದು ಸುಸಜ್ಜಿತವಾದ ಒಂದು ಗೋಡೌನ್ ನಿರ್ಮಾಣ ಮಾಡೋದಕ್ಕೂ ನಾವು ಈ ಒಂದು ಸಮಯದಲ್ಲಿ ಇಲ್ಲಿ ಮುಂದೆ ಅಲ್ಲಿ ಸಹ ನಾವು ಗೋಡೌನ್ ನಿರ್ಮಾಣ ಮಾಡಬೇಕು. ಅಲ್ಲಿ ಒಂದು ಮರ ಒಂದು ಅಡ್ಡ ಇರೋದ್ರಿಂದ ಇರುವ ಸಮಯದಲ್ಲಿ ಬಮುಲ್ ನಿರ್ದೇಶಕ ಬಿ ಶ್ರೀನಿವಾಸ್, DCC ಬ್ಯಾಂಕ್ ನಿರ್ದೇಶಕ ಸೊನ್ನಪ್ಪ, ಆವತಿ ASSN ಉಪಾಧ್ಯಕ್ಷ ಎಂ ದೇವರಾಜ್, ಬಿ ಶ್ರೀನಿವಾಸ್, HC ಮುನಿರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. DC ಶಂಕರ್, ಅಮೋಕ್ TV, ದೇವನಹಳ್ಳಿ. ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ 9,000 ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿ ನಿರ್ಮಾಣಕ್ಕೆ 500 ಕೋಟಿ ಅನುದಾನ ಮೀಸಲಿರಿಸಲಾಗಿದೆ ಎಂದು ಆರೋಗ್ಯ ಸಚಿವ DK ಸುಧಾಕರ್ ನೆಲಮಂಗಲ ತಾಲೂಕಿನ ಮಣ್ಣೆ ಗ್ರಾಮದಲ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಣ್ಣೆ ಗ್ರಾಮದಲ್ಲಿ ಆಯೋಜಿಸಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ವೇಳೆಯಲ್ಲಿ ನೆಲಮಂಗಲ ಶಾಸಕ DK ಶ್ರೀನಿವಾಸ್ ಮೂರ್ತಿ, ಜಿಲ್ಲಾಧಿಕಾರಿ ಆರ್ಲತಾ, ತಹಸೀಲ್ದಾರ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಸದಸ್ಯರಾದ ಮಂಜುನಾಥ್, ಬೈರೇಶ್, ಜಿಲ್ಲಾ ಉಪಾಧ್ಯಕ್ಷ ಹೊಂಬಯ್ಯ ಭಾಗಿಯಾದರು. ನಂತರ DK ಸುಧಾಕರ್ ವೇದಿಕೆಯಲ್ಲಿ ಮಾತನಾಡಿ, ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ, ಶಿಕ್ಷಣದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಪ್ರತಿವಾದಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡವರಿಗೆ 75 ಯೂನಿಟ್ ವಿದ್ಯುತ್ ಉಚಿತವಾಗಿ ಸರ್ಕಾರ ನೀಡುತ್ತಿದೆ ಎಂದರು. ಆ ವಿದ್ಯಾನದಿ ಯೋಜನೆಯಿಂದ ಈ ರಾಜ್ಯದಲ್ಲಿ ಇವತ್ತು 10 ಲಕ್ಷ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಇವತ್ತು ಸ್ಕಾಲರ್ಶಿಪ್ ಹಣವನ್ನ ಕೊಡ್ತಾ ಇದ್ದೇವೆ. ಇದು ದೀರ್ಘಕಾಲದ ಆಲೋಚನೆಗಳು. ಇವತ್ತು ಸ್ಕಾಲರ್ಶಿಪ್ಸ್ ಕೊಡೋದ್ರ ಮೂಲಕ, ಶಿಕ್ಷಣಕ್ಕೆ ಒತ್ತನ್ನ ಕೊಡೋದ್ರ ಮೂಲಕ ಆ ಯುವಕರ ಸಬಲೀಕರಣ ಮುಂದೆ ಆಗುತ್ತೆ. ಶಿಕ್ಷಣಕ್ಕಿಂತ ಮತ್ತೊಂದು ಕ್ಷೇತ್ರದಲ್ಲಿ ಶಿಕ್ಷಣಕ್ಕಿಂತ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂತ ಅಸ್ತ್ರ ಅಥವಾ ಆಸ್ತಿ ಇನ್ಯಾವುದು ಕೂಡ ಯುವಕರಿಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿದ್ದೇವೆ. ಬಹುಶಃ ಮನೆ ಶಾಸಕರು ಒಪ್ಕೊಳ್ತಾರೆ ನಾನು ಹೇಳಿದ್ರೆ, ಹಿಂದೆ ಯಾವ ರಾಜ್ಯ ಸರ್ಕಾರ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಒಂದೇ ವರ್ಷದಲ್ಲಿ 9,000 ಹೊಸ ಕೊಠಡಿಗಳನ್ನ ನಿರ್ಮಾಣ ಮಾಡುವಂತ ಯೋಜನೆ ತೆಗೆದುಕೊಂಡಿದೆ. ಈ ಬಾರಿ ನಾವು ತೆಗೆದುಕೊಂಡಿದ್ದೀವಿ, ಬಹುಶಃ ತಾವು ಕೂಡ ಆಯ್ಕೆ ಮಾಡಿ ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡಿದ್ದೀವಿ. 9,000 ಸರ್ಕಾರಿ ಶಾಲೆಗಳ ಕೊಠಡಿಗಳನ್ನ ಈ ವರ್ಷನೇ ನಾವು ಇವತ್ತು ಕಟ್ತಾ ಇದೀವಿ. ಈಗಾಗಲೇ 500 ಕೋಟಿ ರೂಪಾಯಿಗಳು ಅದಕ್ಕೆ ಹಣವನ್ನ ಮೀಸಲಿಟ್ಟಿದ್ದಾರೆ. ನೆಲಮಂಗಲ ಕ್ಷೇತ್ರ ಬೆಂಗಳೂರಿಗೆ ಹೊಂದಿಕೊಂಡಂತೆ ಇದೆ.
ಇವತ್ತು ಜಮೀನುಗಳ ಬೆಲೆ ಹೆಚ್ಚಾಗ್ತಾ ಇದೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲಾ ಕೇಂದ್ರ ಘೋಷಣೆಯಲ್ಲಿ ಗೊಂದಲವಿಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೇಂದ್ರ ಘೋಷಣೆಯಲ್ಲಿ ಯಾವುದೇ ಗೊಂದಲವಿಲ್ಲ, ಜಿಲ್ಲಾ ಕಚೇರಿ ನಿರ್ಮಾಣವಾಗಿ ಯಾವ ಕಾಲವಾಯಿತು, ಜಿಲ್ಲಾ ಕಚೇರಿ ಒಂದು ಕಡೆ ಜಿಲ್ಲಾ ಕೇಂದ್ರ ಮತ್ತೊಂದು ಕಡೆ ಮಾಡಲು ಸಾಧ್ಯವೇ ಎಂದು ಸಚಿವರು ಪ್ರಶ್ನಿಸಿದರು. ಜಿಲ್ಲಾ ಕೇಂದ್ರ ಗೊಂದಲದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಎಲ್ಲಿ ಜಿಲ್ಲಾ ಕಚೇರಿ ಇದೆಯೋ ಅಲ್ಲಿಯೇ ಜಿಲ್ಲಾ ಕೇಂದ್ರ ಇರಬೇಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರು ಮುಂದುವರಿಸಲು ನಿರ್ಧರಿಸಲಾಗಿದೆ, ಇದಕ್ಕೆ ಗೊಂದಲ ಅನಗತ್ಯ, ದೇವನಹಳ್ಳಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆಯಾಗಲಿದೆ ಎಂದರು. ಅದರಲ್ಲಿ ಯಾರಿಗೂ ಅನುಮಾನ ಬೇಡ, ಯಾಕೆಂದ್ರೆ ಬೆಂಗಳೂರು ಬ್ರ್ಯಾಂಡನ್ನು ಉಳಿಸ್ಕೋಬೇಕು ಅಂತೇಳಿ ಎಲ್ಲರೂ ಕೂಡ ಹೋರಾಟಗಾರರು ಅನೇಕ ಸಂಘ ಸಂಸ್ಥೆಗಳು ನನಗೆ ಹೇಳಿದರು. ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರು ಮುಂದುವರಿಸುತ್ತೆ ಈ ಸರ್ಕಾರ. ಆದರೆ ಜಿಲ್ಲಾ ಕೇಂದ್ರ ಅಂತ ಎಲ್ಲೋ ಒಂದು ಊರನ್ನು ನಾವು ಘೋಷಣೆ ಮಾಡಲೇಬೇಕಲ್ವಾ? ಹಾಗಾಗಿ ಇದಕ್ಕೆ ಗೊಂದಲಗಳು ಅನವಶ್ಯಕ, ಅದು ದೇವನಹಳ್ಳಿ ಮುಂದುವರಿಬೇಕಾಗ್ತದೆ. ನೋಡೋಣ, ನಾನು ಎಲ್ಲರನ್ನೂ ಕರೆದು ಮಾತನಾಡಿ ಅದಕ್ಕೆ ಅಂತಿಮವಾದಂಥ ರೂಪವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನನಗೆ ನಾಲ್ಕು ಇವತ್ತು ಹೊಸಕೋಟೆಯನ್ನು ಗೆಲ್ಲಿಸಬೇಕು ಅಂತಿದ್ದೀವಿ, ನೆಲಮಂಗಲದಲ್ಲೂ ಗೆಲ್ಲಿಸಬೇಕು ಅಂತಿದ್ದೀವಿ, ದೊಡ್ಡಬಳ್ಳಾಪುರದಲ್ಲಿ ಖಂಡಿತ ಗೆಲ್ಲಿಸಬೇಕು ಅಂತಿದ್ದೀವಿ. ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಿಸಬೇಕು ಅಂತಲೇ ಇರೋದು, ಯಾವುದರಲ್ಲಿ ಕೂಡ ಸೋಲ್ಬೇಕು ಅಂತಿಲ್ಲ ನಾವು. ಇನ್ನು ಜಿಲ್ಲಾಧಿಕಾರಿ ಆರ್ ಲತಾ ಮಾತನಾಡಿ, 3 ವಾರಗಳಿಂದ ಈ ಅಭಿಯಾನದಿಂದ 6,500 ಫಲಾನುಭವಿಗಳಿಗೆ ಸೌಲಭ್ಯ ಸಿಕ್ಕಿದೆ. ಮನೆ ಬಾಗಿಲಿಗೆ ತೆರಳಿ ಕಾರ್ಯ ಕೈಗೊಂಡಿದ್ದೇವೆ, 302 ಮಂದಿಗೆ ನಿವೇಶನ ರಹಿತರಿಗೆ ಮನೆ ನೀಡಿದ್ದೇವೆ ಎಂದರು. ಈ ಕಡೆ ಅಂತೇಳಿ ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಮಣ್ಣೆ ಗ್ರಾಮ ಪಂಚಾಯತಿನಲ್ಲಿ ತಗೊಂಡ್ವಿ. ಸೊ ಈ ಪಂಚಾಯತಿನಲ್ಲಿ ಏನೆಲ್ಲ ವಿಲೇಜಸ್ ಬರುತ್ತೆ ಅದನ್ನು ಸುಮಾರು 3 ವಾರದಿಂದ ನಾವು ನಮ್ಮ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಫೀಷಿಯಲ್ಸು ಎಸ್ಪೆಷಲಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಪ್ರತಿ ಮನೆ ಮನೆಗೋಗಿ ಭೇಟಿ ಮಾಡಿದ್ದಾರೆ. ಸೊ ಸುಮಾರು ಇಂಡಿವಿಜುವಲ್ ವರ್ಕ್ಸ್ ಅಂತ ತೊಗೊಂಡ್ರೆ ಸುಮಾರು 6,648 ಇಂಡಿವಿಜುವಲ್ ಬೆನಿಫಿಟ್ಸು. ನಿಮ್ಗೆ ಗೊತ್ತಿದೆ ಸುಮಾರು 6,500 ಜನ ಇದ್ದಾರೆ ಇಲ್ಲಿ. ಸೊ ಕೆಲವರಿಗೆ ಎಡಿಷ್ನಲ್ ಅಂದರೆ ಇವಾಗ ಯಾರಿಗೋ ABRK ಕಾರ್ಡ್ ಬಂದಿರುತ್ತೆ ಅಂದರೆ ಅವ್ರಿಗೆ ಪೆನ್ಷನ್ನು ಬಂದಿರ್ಬೋದು ಆ ಥರ. ಸೊ ABRK ಕಾರ್ಡ್ನ ಅಂದರೆ ಲೈಕ್ ವಿ ಆರ್ ಸ್ಯಾಚುರೇಟೆಡ್ ಎಕ್ಸೆಪ್ಟ್ ಏನು 12 ಇಯರ್ಸ್ಗಿಂತ ಕಡಿಮೆ ಇರ್ತಾರೆ ಮತ್ತು ಯಾರಿಗೆ ತಂಬು ರೀಡ್ ಮಾಡೋಕ್ಕಾಗಲ್ಲ ಅಂಥವ್ರದ್ದು, ಆಮೇಲೆ ಯಾರು ಇಮ್ಮೊಬೈಲ್ ಇರ್ತಾರೆ ಅಂದರೆ ಹೋಗೋಕ್ಕಾಗಲ್ಲ ಅಂಥವ್ರದ್ದು ಬಿಟ್ಟು ಮಿಕ್ಕಿದೆಲ್ಲ ಸುಮಾರು 5,100 ಜನದ್ದು ನಾವು ABRK ಕಾರ್ಡು ಅಭಿಯಾನ ಥರ ಬಾಗ್ಲಿಗೆ ಹೋಗಿ ಇಶ್ಯೂ ಮಾಡಿದ್ದೀವಿ. ಸೊ ವಿ ಆರ್ ಸ್ಯಾಚುರೇಟೆಡ್ ದ ಹೋಲ್ GP. ಸೊ ಅದಷ್ಟೇ ಅಲ್ಲ, ತುಂಬ ಸ್ಮಶಾನ ಮತ್ತು ಗುಂಡ್ತೋಪು ಇದೆಲ್ಲ ನಾವು ಎವಿಕ್ಷನ್ ಮಾಡಿದ್ದೀವಿ. ಆಮೇಲೆ ಈವನ್ ನಮ್ಮ SWM ಸೈಟ್ಗೆ ಹೋಗೋದೇನು ಜಾಗ ಇತ್ತು ಅದಕ್ಕೆ ಆಕ್ಸಿಸ್ ರೋಡ್ ಇರಲಿಲ್ಲ. ಸೊ ಅದನ್ನು ಮಾಡಿದ್ದೀವಿ. ಮತ್ತು 6 ಎಕರೆ ಜಮೀನ ಏನು ನಿವೇಶನಗಳಿಗೆ ಇಲ್ಲಿ ನಾವು ಏನು ಪ್ರೆಸೆಂಟು ಆನ್ಲೈನ್ ಇದೆ ಅಂದರೆ ಆನ್ಲೈನಲ್ಲಿ ಇರುತ್ತೆ ನಿವೇಶನ ರೈತರು ಇಷ್ಟು ಅಂತ ಹೇಳ್ಬಿಟ್ಟು ಅದು ಸುಮಾರು 105 ಏನೋ ಇತ್ತು. ಸೊ ಬಟ್ ಮನೆ ಮನೆ ಸರ್ವೆ ಮಾಡಿ ಸುಮಾರು 302 ಜನಕ್ಕೆ ಬೇಕಾಗಿದೆ ಅಂತ ಹೇಳಿದ್ಬಿಟ್ಟು ಅದಕ್ಕೆ ನಾವು 6 ಎಕರೆನ ಇವತ್ತು ಸ್ಯಾಂಕ್ಷನ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಸೊ ಅದರಿಂದ 302 ಜನಕ್ಕೆ ನಿವೇಶನ ಏನು ಇರ್ತದೆ ಅವ್ರಿಗೂ ಕೂಡ ನಿವೇಶನ ಕೊಡಲಿಕ್ಕೆ ಮುಂದೆ ಕ್ರಮ ಆಗುತ್ತೆ. ಅದಲ್ಲದೆ 4 ಹಳ್ಳಿನಲ್ಲಿ ಕೂಡ ನಾವು ಸ್ಮಶಾನ ಕೊಟ್ಟಿದ್ದೀವಿ, ಸ್ಮಶಾನಕ್ಕೆ ಸ್ಯಾಂಕ್ಷನ್ ಮಾಡಿದ್ದೀವಿ. ಇವತ್ತು ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಬಟ್ ಅವ್ರು ಪರ್ಟಿಕ್ಯುಲರ್ ಇದ್ರು ಒಂದೇ ಜಾಗ ಅಂತ. ಸೊ ಅದು ಲ್ಯಾಂಡ್ ಸ್ವಲ್ಪ ಇಶ್ಯೂ ಇದೆ. ಸೊ ಅದು ಸರ್. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀನಿವಾಸ್ ಮೂರ್ತಿ, ಜಿಲ್ಲಾಧಿಕಾರಿ ಲತಾ, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್, ಬಾಲದಂಡೆ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಸೇರಿದಂತೆ ಹಲವಾರು ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಈಗ ಅಳವಡಿಸಲಾಗಿರುವ ವೇಳಾಪಟ್ಟಿಯನ್ನ ರದ್ದುಗೊಳಿಸಿ ಮೊದಲು ಜಾರಿಯಲ್ಲಿದ್ದ ವೇಳಾಪಟ್ಟಿಯನ್ನ ಅಳವಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಗುಡಿಬಂಡೆಯಲ್ಲಿ ಸಲ್ಲಿಸಿದರು. ಆ ಶಾಲಾ ಸಮಯ ಬದಲಾಗಿರುವುದರಿಂದ ಶಿಕ್ಷಕರು ಹಾಗೂ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿರುವುದರಿಂದ ಕೂಡಲೇ ಮೊದಲಿದ್ದ ವೇಳಾಪಟ್ಟಿ ಅಳವಡಿಸಲು ಈ ಸಮಯದಲ್ಲಿ ಶಿಕ್ಷಕರು ಆಗ್ರಹಿಸಿದರು. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಈಗ ಬಂದಿರುವ ವೇಳಾಪಟ್ಟಿಯಂತೆ ಶಾಲೆಗಳು ಬೆಳಿಗ್ಗೆ 9:30 ಸಂಜೆ 4:10 ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇದರಿಂದಾಗಿ ಗ್ರಾಮೀಣ ಭಾಗದ ಮಕ್ಕಳು ಶಾಲೆಗೆ ಹಾಜರಾಗುವುದು ಕಷ್ಟಕರವಾದ ವಿಷಯ. ಅನೇಕ ಮಕ್ಕಳು ಬೆಳಗಿನ ಉಪಹಾರವಿಲ್ಲದೆ ಶಾಲೆಗೆ ಬರುವಂತಾಗಿದೆ ಎಂದರು. ಶಿಕ್ಷಕರಿಗೆ ಬಹಳ ಹೀನಾಯವಾಗಿ ನೋಡ್ತಕ್ಕಂಥ ಕಾಲ ಬರ್ತಾ ಇದೆ.
ಅದರ ಜೊತೆಗೆ ಈಗ ಸರ್ಕಾರ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಕೋಳಿ ಮೊಟ್ಟೆ ವಿತರಣೆ, ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಸಹ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಗ್ಯಾಸು ನಮ್ಮಲ್ಲಿರ್ತಕ್ಕಂಥದ್ದೇ ಇಂಡೇನ್ ಅಂತ ಇರ್ತಕ್ಕಂಥ ಗ್ಯಾಸು ನಮ್ಮಲ್ಲಿದೆ, ಆದರೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ಹೆಚ್ ಪಿ ಅಂತಕ್ಕಂಥ ಬಾಗೇಪಲ್ಲಿ ಏನಿದೆ, ಶಿಕ್ಷಕರಿಗೆ ಸಿ ಜಿ ಅನ್ನು ಹಾಕ್ತಾ ಇದ್ದೀವಿ ನೀವು ತಗೊಳ್ಳಿ ಅಂತ ಹೇಳಿದ್ರೆ ಬಾಗೇಪಲ್ಲಿಯಿಂದ ತರ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿದೆ. ಶಿಕ್ಷಕರು ಅದು ಮಹಿಳಾ ಶಿಕ್ಷಕಿಯರು ಹೋಗ್ಬಿಟ್ಟು ಬೇರೆ ತಾಲೂಕಿಂದ ತರ್ತಕ್ಕಂಥ ಗ್ಯಾಸ್ಗಳನ್ನು ಅಷ್ಟು ಸಮಂಜಸವಾಗಿದೆ. ಶಾಲೆಗಳಲ್ಲಿ ಹಲವಾರು ತೊಂದರೆಗಳನ್ನು ಇಟ್ಕೊಂಡು ಸಮಯದ ಅಭಾವವನ್ನು ಕಡಿಮೆ ಮಾಡಬೇಕು. ಇನ್ನು ಪೋಷಕರು ಸಹ ಈ ಸಮಯದ ಬದಲಾವಣೆಗೆ ತಮ್ಮ ಅಸಮಾಧಾನ ತೋರುತ್ತಿದ್ದಾರೆ. ಪಕ್ಕದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ವೇಳಾಪಟ್ಟಿ ಬದಲಾಗಿಲ್ಲ, ಆದ್ದರಿಂದ ಕೂಡಲೇ ಮೊದಲಿದ್ದ ವೇಳಾಪಟ್ಟಿಯನ್ನ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಈ ಕುರಿತಾದ ಮನವಿಯನ್ನ ಇಸಿಒ ಚಂದ್ರಶೇಖರ್ ಅವರಿಗೆ ಸಲ್ಲಿಸಲಾಯಿತು. ಬೇರೆ ಡಿಸ್ಟಿಕ್ ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಮಧುಗಿರಿ ಡಿಸ್ಟಿಕ್ ಅಲ್ಲಿ ಆಗ್ಬೋದು, ಬೇರೆ ಡಿಸ್ಟಿಕ್ ಅಲ್ಲೆಲ್ಲಾನು ಸಹ 10:10 ಪ್ರಾರಂಭ ಮಾಡತಕ್ಕಂಥ ಶಾಲೆ ಅವಧಿಯನ್ನ ನಮ್ಮ ಜಿಲ್ಲೆಯಲ್ಲಿ 9:00 ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ಕೈಬಿಟ್ಟು ಪಕ್ಕದ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿಯನ್ನು ಮಾಡಬೇಕು ಅಂತಕ್ಕಂಥದ್ದು, ಸ್ಯಾಡ್ಸ್ ಮಾಡ್ತಕ್ಕಂಥದ್ದು, ಪದವೀಧರ ಶಿಕ್ಷಕರ ಬಗ್ಗೆ, ಸಿ ಅಂಡರ್ ರೂಲ್ ಬಗ್ಗೆ, ಎಂ ಪಿ ಎಸ್ ಬಗ್ಗೆ, ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ರಾಜ್ಯದ ಆದೇಶದಂತೆ ಯಥಾವತ್ತಾಗಿ ಇವತ್ತು ನಾವು ತಾಲೂಕು ಮಟ್ಟದಿಂದ ರಾಜ್ಯದ ಮಟ್ಟವರೆಗೂ ಹೋಗ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮೆಮೊರಾಂಡಮ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ನೀಡ್ತಾ ಇದ್ದೀವಿ. ಇದಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದವರ ಸಪೋರ್ಟು ನಮಗೆ ಇರಬೇಕಾಗುತ್ತೆ. ಶಾಲೆಗಳಲ್ಲಿ ಊರ್ಜಿತ ಆಗಬೇಕು, ಮಕ್ಕಳ ಪಾಠ ಪ್ರವಚನ ಸುದೀರ್ಘವಾಗಿ ನಡಿಬೇಕಂದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿದ್ರೆ ವಿನಃ ಪಾಠ ಪ್ರವಚನಗಳು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಮೆಮೊರಾಂಡಮನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿ ವರ್ಗಕ್ಕೆ ಸಂಘದ ಎಲ್ಲ ಸದಸ್ಯರು ಪ್ರೌಢ ಮತ್ತು ಪ್ರಾಥಮಿಕ ಮತ್ತು ಸರ್ಕಾರ ಸಂಘದ ಸಮ್ಮುಖದಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಪ್ರಾವಕಾಪಣೆ ಮಾಡಬೇಕಂಥದ್ದು ಕರ್ತವ್ಯ ಮಾಡಬೇಕಂಥ ಬಹಳ ಕಷ್ಟಕರವಾಗಿದೆ ಅಂತ ಹೇಳ್ತಾ ಈ ಎರಡು ಮಾತನ್ನು ಅದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮ ಮೆಮೊರಾಂಡಮನ್ನು ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತೇವೆ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ, ಸುಮಿತ್ರಾ, ಶ್ವೇತಾ, ಭಾರತಿ, ಸರ್ಕಾರಿ ನೌಕರರ ಸಂಘದ ಕೆವಿ ನಾರಾಯಣ ಸ್ವಾಮಿ, ಶ್ರೀರಾಮರೆಡ್ಡಿ ಮೊದಲಾದವರು ಇದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇನ್ನು ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದನ್ನ ವಿರೋಧಿಸಿ ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ದ ಘೋಷಣೆ, ಹಾಗೆಯೇ ಬಂಗಾರಪೇಟೆ ತಹಶೀಲ್ದಾರ್ ದಯಾನಂದ್ ವಿರುದ್ದವೂ ಘೋಷಣೆ ಕೂಗಿದರು. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ, ಜನಸಾಮಾನ್ಯರ ಜೀವನದ ಮೇಲೆ ಬೆಲೆ ಏರಿಕೆ ಹೊಡೆತ ಖಂಡನೀಯ, ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ತೊಲಗಿಸಲು ಘೋಷಣೆ ಕೂಗಲಾಯಿತು, ಮಾಜಿ ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಪಾಡೇನು ಎಂದು ಕಿಡಿಕಾರಿದರು. ತಪ್ಪು ಬಾಟವನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಅವರ ಕಾರಿನ ಮೇಲೆ ಅವರ ಮೇಲೆ ಮೊಟ್ಟೆ ಎಸೆದಂತದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ
ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ರೈತರು, ಯಾರು ಧ್ವನಿ ಇಲ್ಲದೆ ಇರ್ತಾರೆ ಅವರ ಪರವಾಗಿ ಧ್ವನಿ ಎತ್ತಕ್ಕಂತ ನಾಯಕರು ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹುಶಃ ಈ ರಾಜ್ಯದಲ್ಲಿ ಇವತ್ತಿರ್ತಕ್ಕಂತ ರಾಜಕೀಯ ಪಕ್ಷದ ಮುಖಂಡಗಳಲ್ಲಿ ಇವತ್ತು ನಾವೇನು ಈ ರಾಜ್ಯ ಕಂಡಂತ ಧೀಮಂತ ನಾಯಕ ದೇವರಾಜ ಅರಸು ನಂತರ ಈ ರಾಜ್ಯದಲ್ಲಿ ಉತ್ತಮ ಆಡಳಿತ ಕೊಟ್ಟು ಈ ಸಂವಿಧಾನದಂತೆ ನಡ್ಕೊಂಡಂತ ಏಕೈಕ ವ್ಯಕ್ತಿ ಪಕ್ಷದ ನಾಯಕರು ಭಾಗ್ಯಗಳ ಸರ್ದಾರ್ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಅವರ ಮೇಲೆ ಮಡಿಕೇರಿಯಲ್ಲಿ ಏನು ಇಬ್ಬರಾಗಿದ್ರು ಬಿಜೆಪಿ ಸರ್ಕಾರ ಆ ಮಳೆ ಹಾನಿಯಿಂದ ಏನು ತೊಂದರೆ ಆಗಿತ್ತು ಆ ತೊಂದರೆಯನ್ನ ತಿಳ್ಕೊಂಡು ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಅಂತ ಹೇಳುವ ಸ್ಥಳದಲ್ಲಿ ಬಿಜೆಪಿಯಿಂದ ಪ್ರೇರಿತರಾಗಿರ್ತಕ್ಕಂತ RSS ಗೂಂಡಾಗಳು ಹತಾಶರಾಗಿ ಸಿದ್ದರಾಮಯ್ಯ ಅವರು ಇದೆಲ್ಲವನ್ನೂ ಬಯಲು ಮಾಡ್ತಾರೆ ಅವರಿಗೆ ಡಿಸ್ಟರ್ಬ್ ಮಾಡಬೇಕನ್ನೋ ಉದ್ದೇಶದಿಂದ ಅವರ ಮೇಲೆ ಕಪ್ಪು ಬಾವುಟವರನ್ನ ಪ್ರದರ್ಶನ ಮಾಡಿ ಅವರ ಕಾರ್ಯ ಮೇಲೆ ಮಟ್ಟಿರಿಸತಕ್ಕಂತ ಏಯ ಕೃತ್ಯವನ್ನ ಖಂಡಿಸಿ ಈ ದಿನ ಬಂಗಾರಪೇಟೆ ಮತ್ತು ಬೂದಿಗೋಡು ಟ್ರ್ಯಾಕ್ ವತಿಯಿಂದ ಕೋಲಾರ ಚಿಕ್ಕಬಳ್ಳಾಪುರದ ನಮ್ಮ ನಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ಜನಾರಾಯಣ ಇರ್ತಕ್ಕಂತ ML ಅನಿಲ್ ಕುಮಾರ್ ಅವರ ಮುಖಂಡತ್ವದಲ್ಲಿ ನಾವು ಕೇವಲ ಸಂಜೆ ಅಂದ್ಕೊಂಡಿದ್ದಕ್ಕೆ ಇಷ್ಟೊತ್ತು ಸಾರಾ ಜನ ಸೇರಿದ್ದೀರಿ. ಇವತ್ತು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕತ್ರಗುಪ್ಪೆ ಗ್ರಾಮದಲ್ಲಿ ದಾರಿ ಬಿಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಸುಮಾರು 7 ಜನ ಗಾಯಗೊಂಡಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 102/2ರಲ್ಲಿ ದಾರಿ ಬಿಡುವ ವಿಚಾರದಲ್ಲಿ ಗಲಾಟೆ ಶುರುವಾಗಿದ್ದು ಗ್ರಾಮದ ಒಂದು ಗುಂಪಿನ ಸದಸ್ಯರು ಮಗ ಸುಬ್ರಹ್ಮಣಿ, ತಂದೆ ನಾರಾಯಣಪ್ಪ, ತಾಯಿ ವೆಂಕಟಲಕ್ಷ್ಮಮ್ಮ, ಹೆಂಡತಿ ನಂದಿನಿ ಹಾಗೂ ಮತ್ತೊಂದು ಗುಂಪು ರಾಮಕೃಷ್ಣಪ್ಪ, ತಿರುಮಲ್ಲಮ್ಮ, ಶೈಲಮ್ಮ, ಅಂಜಪ್ಪ ಕುಟುಂಬಗಳ ನಡುವೆ ಕಳೆದ 10 ದಿನಗಳ ಹಿಂದೆ ಇದೇ ದಾರಿಯ ವಿವಾದಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಶುರುವಾಗಿತ್ತು. ಸುಬ್ರಹ್ಮಣಿ ಕುಟುಂಬ JCBಯಿಂದ ದಾರಿ ಮಾಡುವ ವೇಳೆ ಮತ್ತೆ ಗಲಾಟೆ ನಡೆದಿದ್ದು ಕಲ್ಲು ಮತ್ತು ದೊಣ್ಣೆಗಳಿಂದ ಬಡಿದಾಡಿಕೊಂಡಿದ್ದಾರೆ. ಘಟನೆ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಎರಡು ಕುಟುಂಬಗಳು ದೂರು ದಾಖಲಿಸಿದ್ದು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನಮ್ಮದು 102 ಸಬ್ 1ರಲ್ಲಿ ಸಬ್ 2ರಲ್ಲಿ 72 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬಂದುಬಿಟ್ಟು 20 ನಮ್ಮ ಅಪ್ಪನಿಗೆ ಪಿತ್ರಾರ್ಜಿತ ಆಸ್ತಿ ಬಂದಿರುತ್ತೆ. ಅದರ ದಾಖಲೆಗಳು ಸಂಪೂರ್ಣವಾಗಿ ನಮ್ಮ ಹತ್ರ ಇರುತ್ತೆ. ಅದರಲ್ಲಿ ಒಂದು ರಾಗಿ ಮರ, ಒಂದು ಜೋಪಡಿಯನ್ನು ನಾವು ಹಾಕಿರ್ತೀವಿ. ಸಂಪೂರ್ಣವಾಗಿ ಅದನ್ನು ಧ್ವಂಸ ಮಾಡಿದ್ದಾರೆ ಅವರು. ಈ ಚಾರ್ ತಗೊಂಡು ಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ಶನಿವಾರ 13ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಸ್ಟೇಷನಲ್ಲೂ ಅವರು ಯಾರು ಆಕ್ಷನ್ ತಗೊಂಡಿಲ್ಲ. ಅದನ್ನು ಬಿಟ್ಟು ನಮ್ಗೆ ಆಕ್ಷನ್ ತಗೊಂತೀರಾ, ನಮಗೆ ಅವರು ಪೊಲೀಸವರು ಧಮಕಿ ಹಾಕಿದ್ದಾರೆ. ಅವ್ರು ಪೊಲೀಸವ್ರಿಗೆ ರಾಜಕೀಯದಿಂದ ಇದು ಮಾಡಿಕೊಂಡು ಅವ್ರಿಗೆ ಹಣವನ್ನು ಕೊಟ್ಟಿರ್ತಾರೆ. ಪೊಲೀಸವ್ರ ಹತ್ರ ಹೋಗಿದ್ರೆ ನಮಗೆ ಯಾವುದೇ ಇದು ರಕ್ಷಣೆ ಕೊಡಲಿಲ್ಲ. ಅದಕ್ಕೆ ಬಿಟ್ಟು ಅವರು ರಕ್ಷಣೆ ಬಿಟ್ಟುಬಿಟ್ಟು ನೀವು ಸಿವಿಲ್ ಕೋರ್ಟ್ ಬರುತ್ತೆ, ನೀವು ಸಿವಿಲ್ ಮ್ಯಾಟ್ರಿಗೆ ಹೋಗಿ ಅಂತ ಹೇಳಿಬಿಟ್ಟು ರೇಣುಕಾಚಾರ್ಯ ಇವರು ಮತ್ತು ಸೋಮಣ್ಣ ಅವರಂತ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ, ಇದ್ರ ಪರವಾಗಿ ಮತ್ತೆ ಮಾರನೇ ದಿನ ನಾವು ಶನಿವಾರನೂ ಹೋಗಿದ್ದೀವಿ, ಭಾನುವಾರನೂ ಹೋಗಿರ್ತೀವಿ. ಸೋಮವಾರ ಹೋದಾಗ ನಾರಾಯಣಸ್ವಾಮಿ ಅವ್ರ ಗಮನಕ್ಕೆ ಬರುತ್ತೆ. ನಾರಾಯಣಸ್ವಾಮಿ ಇನ್ಸ್ಪೆಕ್ಟರು ಅವ್ರಿಗೂ ಫೋನ್ ಮಾಡಿರ್ತಾರೆ. ಆದರೆ ನಮ್ಮ ಫೋನ್ ಮಾಡಿದಾಗ ನಮ್ಮ ದಾಖಲೆಗಳನ್ನು ಪಂಚಾಯಿತಿ ಆಫೀಸಲ್ಲಿ ತಗೊಂಡು ಬರೋದು ಸ್ವಲ್ಪ ವಿಳಂಬ ಆಗುತ್ತೆ. ಒಂದು ಅಲ್ಲಿ ಮರ JCBಯನ್ನು ತಗೊಬಂದು ಅಲ್ಲಿ ಮರ ಕೀಳಕ್ಕೆ ಬಂದಿದ್ರು. ಅದಕ್ಕೆ ಇನ್ನೂ ಇದು ಇದಾಗಿಲ್ಲ, ಇನ್ನೂ ದೊಡ್ಡವರು ಇದಾದ್ಮೇಲೆ ದೊಡ್ಡವರು ನಮಗೆ ಸಹಾಯ ಮಾಡಲಿಲ್ಲ. ಹೋಗಿ ಸಹಾಯ ಕೇಳಿದೆ, ಸಹಾಯ ಯಾರೂ ಇದು ಮಾಡಲಿಲ್ಲ.
ದೊಡ್ಡವರೇ ಮುಂದಕ್ಕೆ ನುಗ್ಗಿ ಮರವನ್ನು ಕೀಳಕ್ಕೆ ಇದು ಮಾಡಿದ್ರು. ರಾಗಿ ಮರ ಇತ್ತು ಅಲ್ಲಿ, ಆ ರಾಗಿ ಮರಗೋಸ್ಕರ ಅಲ್ಲಿ ರೋಡ್ಗೋಸ್ಕರ ಅವರು ದೌರ್ಜನ್ಯ ಮಾಡೋರು. ಅದು ನಮ್ಮ ಜಾಗ, ನಮ್ಮ ಜಾಗದಲ್ಲೇ ಬಂದು ನಮಗೆ ಬಂದು ಹೊಡೆದವ್ರಿ, ನಮ್ಮ ಮನೆಗೆ ನುಗ್ಗಿ. ಬೆಳಗ್ಗೆ 7:30 ಟೈಮು, ಬೆಳಗ್ಗೆ 7:30 ಟೈಮು ರಸ್ತೆಗೋಸ್ಕರ ನಾವು ಜೆ ಸಿ ಬಿ ತರಿಸಿ ಮರ ಕಟ್ ಮಾಡೋಣ ಅಂತಿದ್ರೆ ಅವರೇ ಬಂದು, ಅದು ಫಸ್ಟು ದೊಡ್ಡ ಮಾಸ್ಟರ್ ಎಲ್ಲ ಒಂದು 10-15 ಜನ ಸೇರಿ ಕಾಂಪೌಂಡ್ ಹಾಕ್ಸಿದ್ರು. ಕಾಂಪೌಂಡ್ ಪಕ್ಕದಲ್ಲಿ ಅದು ರಾಗಿ ಮರ ಇರೋದು. ಅದ್ರಿಗೆ ನಾವು ರೋಡ್ಗೆ ಅಂತ ಒದ್ದಾಡ್ತಾ ಇದ್ರೆ ಇವರು ಬಂದು 4 ಜನ ಮುಚ್ಚು ದೊಣ್ಣೆಗಳು ಎಲ್ಲ ಎತ್ಕೊಂಡ್ಬಂದು ನಮ್ಗೆ ಬೆಳೆದಿದ್ದಾರೆ ಸರ್. ನಮ್ಗೆ ಸೇರೋದು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಹೆಂಗಸ್ರಿಗೆ, ಇವ್ರಿಗೆ ಸೇರೋದು. ಅದು ಫಸ್ಟೇ ಜಮೀನು ಅವರು ಅವರು ಅಣ್ಣ ಅವ್ರದ್ದು ಅದು ಇದು ತಗೊಂಬಿಟ್ಟಿದ್ದಾರೆ. ಇದು ರಸ್ತೆಗೆ ಅಂತಿರೋದನ್ನು ಅವ್ರು ಅಡ್ಡ ಬೀಳ್ತಾ ಇರೋದು. ರಸ್ತೆಗೆ ಬರೋ ನಮಗೆ ಅದು ರಸ್ತೆ ಬರಬೇಕು, ಅದ್ರಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಎಲ್ಲ ನಾವು ಅವರೇ ಮುನ್ರಾಜು ಎಲ್ಲ ನಮ್ಮ ಮುಂದೆ ಮುಂದೆ ಪಕ್ಕದವರು ಪಕ್ಕ ಇದು ಯಾರು ಇಲ್ಲ. ನಮ್ಮದು ಜಮೀನು ಆ ರಸ್ತೆಗೋಸ್ಕರವಾಗಿ ಗಲಾಟೆ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಅಟ್ಟೂರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಎದುರೆ ತಾಲೂಕಿನ ಅಧಿಕಾರಿಗಳು ಜನರ ಲಂಚಾವತಾರದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಲಂಚಕ್ಕೆ ಡಿಮ್ಯಾಂಡ್ ಮಾಡಿ ಕೊಡಲಿಲ್ಲ ಅಂದ್ರೆ ಕಡತ ಇದ್ರೂ ಸಹ ಕಳೆದು ಹೋಗಿದೆ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿ ಎಫ್ಐಆರ್ ಮಾಡ್ತಾರೆ. ಬದುಕಿರುವಾಗಲೇ ಸತ್ತು ಹೋಗಿದ್ದಾರೆ ಎಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ ಎಂದು ಎಂಟಿಬಿ ನಾಗರಾಜ್ ಎದುರೇ ಕಿಡಿಕಾರಿದರು. ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರಿಗೂ ತಮಗೆಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಹಾಗೆ ಈ ಒಂದು ಗೌರವಾನ್ವಿತ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರೇ, ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ನಾಗರಾಜ್ ಅವರೇ, ಹಾಗೆ ನಮ್ಮ ನಾಗರಾಜ್ ಅವರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ. ವಿಶೇಷವಾಗಿ ನಾನು ನಮ್ಮ ಅಂಬಾಜಿದುರ್ಗ ಹೋಬಳಿಯಲ್ಲಿ ಅಜಾಮ್ ನೌಕರಿ ಇನಾಮ್ತಿ ಜಮೀನು ಅವರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ಮಾನ್ಯ ಎಸಿ ಅವರು ತಹಸೀಲ್ದಾರ್ ಅವರಿಗೆ ಒಂದು ಆದೇಶವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂತ ಜಿಲ್ಲಾಧಿಕಾರಿಗಳು ಅಲ್ಲ, ಇವರು ಗ್ರಾಮ ಲೆಕ್ಕಾಧಿಕಾರಿಗಳು ಕಡತ ಅಂದ್ರೆ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಆ ಫಲಾನುಭವಿಗೆ, ಡಿಮ್ಯಾಂಡ್ ಮಾಡಿದಾಗ ಆ ಡಿಮ್ಯಾಂಡ್ಗೆ ಒಪ್ಪಲಿಲ್ಲ ಅಂತ ಹೇಳಿ ಕಡತ ಕಳೆದೋಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿಸ್ತಾರೆ. ಒಬ್ಬ ಜಿಲ್ಲಾ ಆದ್ರೆ ಒಬ್ಬ ಸಾರ್ವಜನಿಕವಾಗಿ ಇರ್ತಕ್ಕಂತ ಕಡತ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಇವರು ಗ್ರಾಮ ಲೆಕ್ಕಾಧಿಕಾರಿಗಳು ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ. ಈ ರೀತಿ ಘಟನೆಗಳು ಇದು ಹಾಕ್ಬಾರ್ದು. ತಮಗೆ ಕೊಡ್ತೇನೆ ದಾಖಲೆಗಳು, ಕೊಡ್ತೇನೆ ಈಗ ನಾನು ಕೊಡ್ತೇನೆ, ನನ್ನ ಹತ್ರ ಇದೆ. ಇದು ನನ್ನ ಉದ್ದೇಶ ತಹಸೀಲ್ದಾರ್ ಮೇಲೆ ಆಗ್ಲಿ ಅಥವಾ ಯಾವುದೇ ಒಂದು ಅಧಿಕಾರಿಗಳ ಮೇಲೆ ನಾನು ದೂರ ಹೇಳಬೇಕು ಅನ್ನುವಂಥದ್ದಲ್ಲ. ಬಹಳಷ್ಟು ಅವ್ರನ್ನ ಕೇಳಿ ಏನಾದ್ರೂ ಒಂದು ನಾವೊಂದು ಕೆಲಸ ಮಾಡಿಸ್ಬೇಕಂದ್ರೆ ನಮಗೂ ಅವ್ರ ಗಲಾಟೆ ಆಗ್ಬೇಕು. ವಾದ ವಿವಾದಗಳಾಗ್ತದೆ ಪೊಲೀಸ್ ಇದು ಫೋನ್ ಅಲ್ಲಿ ಟೆಲಿಫೋನ್ ಅಲ್ಲಿ ಈ ರೀತಿ ಆಗುವಂತದ್ದು ಸರಿಯಿಲ್ಲ ಸರ್. ಇನ್ನೊಂದು ತಮ್ಮ ಗಮನಕ್ಕೆ ತರ್ತೇನೆ ನಾನು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಟೌನ್ ಅಲ್ಲಿ ಒಂದು ಜಮೀನು ಆ ಎಮ್ಮನ ಹೆಸರೇನು ಮರ್ತಿದ್ದೀನಿ, ಒಬ್ಬ ಶ್ರೀನಿವಾಸನ್ನ ಅವನು ಏನ್ ಮಾಡಿದ್ರೆ ಆ ಎಮ್ಮ ಸತ್ತೋಗಿದ್ದಾರೆ ಪೌತಿ ಅಂತ ಹೇಳಿ ಅವ್ರ ಜಮೀನ ಖಾತೆ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ಖಾತೆ ಮಾಡಿಸ್ಕೊಂಡು ನನ್ನ ಗಮನಕ್ಕೆ ಬಂದ ಮೇಲೆ ಪೌತಿ ಅಂತ ಹೇಳಿ ಅವನ ಹೆಸರಿಗೆ ಶ್ರೀನಿವಾಸನ್ ಅವನ ಹೆಸರಿಗೆ ಖಾತೆ ಮಾಡಿಸ್ಕೊಂಡ್ಬಿಡ್ತಾನೆ ಸರ್. ನೋಡಿ ಅದನ್ನ ಈಗ ನಾವು ನಿಜವಾಗ್ಲೂ ಮಾಡಬೇಕಾಗಿರ್ತಕ್ಕಂತ ಪಹಣಿ ಕೆಲಸ ಮಾಡ್ಲಿಲ್ಲ, ಆದ್ರೆ ಇದು ಯಾವ್ದ ಕಳ್ಳಪಾಣಿ ಮಾಡ್ಕೊಟ್ಬಿಟ್ರು, ತಕ್ಷಣ ಮಾಡ್ಕೊಟ್ಬಿಟ್ರು. ಆ ಎಮ್ಮ ಮೊನ್ನೆ ಕಳೆದ 5-6 ದಿವಸದಿಂದ ಸತ್ತೋಗಿರೋದು. ಗೋಮಾಳ, ಖರಾಬ್, ಕೆರೆ, ಅಂಗಳ, ರಾಜಕಾಲುವೆಗಳು ಸೇರಿದಂತೆ ಯಾವುದೇ ಸರ್ಕಾರಿ ಜಮೀನುಗಳನ್ನು ರಕ್ಷಣೆ ಮಾಡುವುದು ಕಂದಾಯ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಚಿಂತಾಮಣಿಯಲ್ಲಿ ತಿಳಿಸಿದರು. ತಾಲೂಕಿನ
ಕೈವಾರ ಹೋಬಳಿಯ ತಳಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸರ್ಕಾರಿ ಜಮೀನುಗಳ ರಕ್ಷಣೆ ಕಂದಾಯ ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ಗೋಮಾಳ ಕೆರೆ ಅಂಗಳ ರಾಜು ಕಾಲುವೆ ಸೇರಿದಂತೆ ಇತರೆ ಸರ್ಕಾರಿ ಜಮೀನುಗಳನ್ನ ಯಾರೇ ಒತ್ತುವರಿ ಮಾಡಿದ್ದರೂ ಯಾವುದೇ ರಾಜಕೀಯ ನಾಯಕರಿಗೆ ಹಾಗೂ ಅಧಿಕಾರಕ್ಕೆ ಒಳಪಡದೆ ಬಲಾಢ್ಯ ಒತ್ತಡಕ್ಕೆ ಮಣಿಯದೆ ತೆರವುಗೊಳಿಸಿ ಸರ್ಕಾರಿ ಭೂಮಿಯನ್ನ ಉಳಿಸಿ ಎಂದ ಅವರು, ಸರ್ಕಾರಿ ಜಮೀನುಗಳನ್ನ ರಕ್ಷಣೆ ಮಾಡಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಿ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿಗಳಿಗೆ ಈ ಸಭೆ ಮೂಲಕ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ತಾಲೂಕಿನಲ್ಲಿ ಎಷ್ಟು ಗೋಮಾಳ ಇದೆ, ಆ ಗೋಮಾಳ ಜಮೀನಿಗೆ 53 ಅರ್ಜಿ ಎಷ್ಟು ಜನ ಹಾಕಿದ್ದಾರೆ, ಹೊಸದಾಗಿ 70 ಅರ್ಜಿಗಳು ಎಷ್ಟು ಹಾಕಿದ್ದಾರೆ, ಅವ್ರಿಗೆ ಲ್ಯಾಂಡ್ ಗ್ರಾಂಟ್ ಕಂಪ್ನಿಯಿಂದ ಅವ್ರಿಗೆ ಸಾಗುವಳಿ ಚೀಟಿ ಕೊಡಲಿಕ್ಕೆ, ಅವ್ರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ಆದಷ್ಟು ಬೇಗನೆ ಕಂಪ್ನಿಗಳು ಕರೀಬೇಕು, ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಗಳು ಮಾಡಬೇಕು, ಚರ್ಚೆ ಮಾಡಿ ಆ ಫಲಾನುಭವಿಗಳೇ ನಿಜವಾದಂಥ ಫಲಾನುಭವಿಗಳು ಸರ್ಕಾರ ಆದೇಶ ಅನುಗುಣವಾಗಿ ಅವರ 16 ವರ್ಷಗಳಿಂದ ಭೂಮಿ ಉಳುಮೆ ಮಾಡಬೇಕು, ಪೊಸಿಷನ್ನಲ್ಲಿ ಇರಬೇಕು, 53 ಸರ್ಕಾರ ಸಮಯದ ಅವಧಿಯಲ್ಲಿ 53 ಅರ್ಜಿ ಹಾಕಿರಬೇಕು, 53 ಅರ್ಜಿ 18 ಕಿಲೋಮೀಟರ್ ನಗರಸಭೆ ಕಾರ್ಪೊರೇಷನ್ ವ್ಯಾಪ್ತಿಯಿಂದ ಒಳಗಡೆ ಇರಬೇಕು. ಇನ್ನು ಇದೇ ವೇಳೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ ಚೆನ್ನಾಗೇ ಇದೆ, ಆದರೆ ಅಧಿಕಾರಿಗಳು ಕೆಲಸ ಮಾಡದಿದ್ದರೆ ಈ ಕಾರ್ಯಕ್ರಮಕ್ಕೆ ಬೆಲೆ ಇಲ್ಲ ಎಂದ ಅವರು, ಕಳೆದ 4 ಹಿಂದೆ ತಾಲೂಕಿನ ದೊಡ್ಡ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಅಂದಿನ ಡಿಸಿ ಲತಾರವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಲು 2 ಜಮೀನು ಮಂಜೂರು ಮಾಡಿದ್ದರು, ಆದರೆ ಅದನ್ನು ಇನ್ನೂ ಪಹಣಿ ಮಾಡಿಲ್ಲ, ತಾಲೂಕು ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ವೇದಿಕೆಯಲ್ಲೇ ಗರಂ ಆದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಯಾಗವಕೋಟೆಯಿಂದ ವೈಕುರಪಲ್ಲಿ ಗ್ರಾಮಕ್ಕೆ ತಲುಪುವ ರಸ್ತೆಯೂ ಸಹ ಒತ್ತುವರಿಯಾಗಿದೆ, ಇದುವರೆಗೂ ಕ್ರಮ ಕೈಗೊಂಡಿಲ್ಲ, ಮೃತಪಟ್ಟವರ ಹೆಸರಲ್ಲಿ ಪಾವತಿ ಖಾತೆ ಮಾಡಿದ್ದಾರೆ, ಇದರ ಬಗ್ಗೆಯೂ ತಾಲೂಕು ಆಡಳಿತ ಕ್ರಮ ಕೈಗೊಂಡಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಖುಷಿ ಆಗುವಂತವರಲ್ಲ, ಯಾಕಂದ್ರೆ 30 ವರ್ಷಗಳಿಂದ ನೋಡಿರ್ತಕ್ಕಂಥದ್ದು ಸಾರ್ವಜನಿಕರು, ರೈತರು, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಯಾರೇ ಇದ್ರು ಕೂಡ ಅವರ ಬಗ್ಗೆ ಅಪಾರವಾದಂತ ಕಳಕಳಿ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೆ ಹಣ ಬೇಕಾಗಿಲ್ಲ, ಓಟ್ಗಳು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದೆ, ಅವ್ರಿಗೆ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಆದ್ರೆ ಅವರನ್ನ ಖುಷಿ ಪಡಿಸ್ಬೇಕು ಅನ್ನುವಂಥದ್ದನ್ನ ಮಾಡಿದ್ರೆ ಖಂಡಿತ ಅವ್ರು ಖುಷಿ ಆಗೋದಿಲ್ಲ. ಪ್ರಾಮಾಣಿಕವಾಗಿ ಸರ್ಕಾರದ ಯೋಜನೆಗಳನ್ನ ಆ ರೈತರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ, ಆ ಕೃಷಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ತಲುಪಿಸುವಂತ ಕೆಲಸ ಮಾಡಿದಾಗಲೇ ಅವ್ರಿಗೆ ಖುಷಿ ಆಗುವುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ, ಬಹಳ ಒಳ್ಳೆ ಒಳ್ಳೆ ಯೋಜನೆಗಳಿದೆ, ಯಾವುದೇ ಸರ್ಕಾರ ಇದ್ರೂ ಕೊಡ್ತಾರೆ, ಈ ಸರ್ಕಾರದಲ್ಲೂ ಕೂಡ ಒಳ್ಳೆ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ, ಅದರ ಪರಿಣಾಮಕಾರಿಯಾಗಿ ಅವ್ರಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ಆ ಸರ್ಕಾರಕ್ಕೂ ಗೌರವ ಬರೋದು, ಜಿಲ್ಲಾ ಆಡಳಿತಕ್ಕೆ ಗೌರವ ಬರೋದು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಗೌರವ ಬರ್ತಕ್ಕಂಥದ್ದು, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರಿಗೂ ಕೂಡ ಗೌರವ ಬರ್ತಕ್ಕಂಥದ್ದು, ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೌರವ ಬರುವಂತದ್ದು ಆಗೋದಿಲ್ಲ. ದಯಮಾಡಿ ಇನ್ನು ಮುಂದೆ ಆದರೂ ನಾನು ವಿಶೇಷವಾಗಿ ಇವತ್ತು ಮನವಿಯನ್ನು ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ, ಇವರು ವಿಶೇಷವಾಗಿ ಚಿಂತಾಮಣಿಯಲ್ಲಿ ರಿವ್ಯೂ ಮೀಟಿಂಗ್ಸ್ ಹೆಚ್ಚು ನೀವು ಮಾಡಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಎಸಿ ಸಂತೋಷ್ ಕುಮಾರ್, ತಹಶೀಲ್ದಾರ್ ಹನುಮಂತರಾಯಪ್ಪ, ಇಒ ರವಿಕುಮಾರ್, ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಸ್ಥಳೀಯ ಮುಖಂಡರು ಹಾಜರಿದ್ದರು. ಇನ್ನು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಅಟ್ಟೂರು ಗ್ರಾಮದ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.